ಬಾಗಲಕೋಟೆ ಆಯುತ್ತಿತ್ತ ವಿಜಯಪುರದಲ್ಲೂ ಕೂಡ ಚುನಾವಣಾ ಚಾಣಕ್ಯ ಅಬ್ಬರಿಸಲಿದ್ದಾರೆ ಇಂಡಿ ಹಾಗೂ ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ ಮಧ್ಯಾಹ್ನ 12 ಗಂಟೆಗೆ ಇಂಡಿ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ಕೂಡ ಇರುತ್ತೆ ಅಮಿತ್ ಶಾಗೆ ಸಾಥ್ ಕೊಡ್ತಾರೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಇಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಾಸುಗೌಡ ಬಿರಾದರ್ ಪರವಾಗಿ ಮತಯಾಚನೆಯನ್ನು ಮಾಡಲಿದ್ದಾರೆ ಮಹಾರಾಷ್ಟ್ರದ ಡಿಸಿಎಂ ಫಡ್ನಾವಿಸ್ ಅವರು ಕೂಡ ಭಾಗಿಯಾಗುತ್ತಾರೆ ಇನ್ನು ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಬಹಿರಂಗ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸಮಾವೇಶಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡುವುದಕ್ಕೆ ಘಟಾನುಘಟಿ ನಾಯಕರುಗಳು ಆಗಮಿಸ್ತಾ ಇದ್ದಾರೆ ಇಂಡಿ ಹಾಗೂ ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಅನ್ನು ನಾಯಕರು ಮಾಡುತ್ತಾರೆ ವಿಜಯಪುರದಲ್ಲೂ ಕೂಡ ಚುನಾವಣಾ ಚಾಣಕ್ಯ ಅಬ್ಬರಿಸಲಿದ್ದಾರೆ ಇವತ್ತು 12 ಗಂಟೆಗೆ ಇಂಡಿ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ಹಾಗೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಇಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಾಸುಗೌಡ ಬಿರಾದರ್ ಪರವಾಗಿ ಮತಯಾಚನೆಯನ್ನ ಫಡ್ನಾವಿಸ್ ಅವರು ಮಾಡಲಿದ್ದಾರೆ ಹಾಗಾಗಿ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರೋದನ್ನು ಕೂಡ ಗಮನಿಸಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಅಮಿತ್ ಶಾ ಅವರು ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ ಬಾಗಲಕೋಟೆಯ ನಂತರ ವಿಜಯಪುರದಲ್ಲೂ ಕೂಡ ಅವರು ಮತಬೇಟಿಗೆ ಇಳಿತಾರೆ ಘಟಾನುಘಟಿ ನಾಯಕರುಗಳು ರಾಜ್ಯಕ್ಕೆ ಬರ್ತಾ ಇರೋದನ್ನು ಗಮನಿಸಬಹುದು 2023 ರ ಸಾರ್ವತ್ರಿಕ ಚುನಾವಣೆಯ ಮೂಲಕ ರಂಗೇರ್ತಾ ಇದೆ ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಮತ ಪ್ರಚಾರದಲ್ಲಿ ಇವತ್ತು ತೊಡಗುತ್ತಾರೆ ಇವತ್ತು ಮತ್ತು ನಾಳೆ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡುವ ಮೂಲಕ ಜನರ ಬಳಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನು ಗೆಲ್ಲುವ ಒಂದು ತಂತ್ರವನ್ನು ಕೂಡ ಬಿಜೆಪಿ ಹಾಕೊಂಡಿದೆ ಮೂರನೇ ದಿನವೂ ಸಿಎಂ ರೋಡ್ ಶೋ ಕೂಡ ಮುಂದುವರೆದಿರುವಂತದ್ದು ಎರಡು ದಿನಗಳಿಂದ ಅವರು ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಿಎಂ ಭರ್ಜರಿ ಪ್ರಚಾರವನ್ನು ಮಾಡಲಿದ್ದಾರೆ ಬೆಳಗಾವಿ ಗ್ರಾಮೀಣ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪ್ರಚಾರ ಇರುತ್ತೆ ಒಂದೇ ದಿನದಲ್ಲಿ ಬೆಳಗಾವಿಯ ಆರು ಕ್ಷೇತ್ರಗಳಲ್ಲೂ ಕೂಡ ಸಿಎಂ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಂಪೇನ್ ಮಾಡ್ತಾರೆ ಬೆಳಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಭಿವೃದ್ಧ ಪ್ರಚಾರವನ್ನ ಮಾಡಲಿದ್ದಾರೆ ಒಂದೇ ದಿನ ಆರು ಕ್ಷೇತ್ರಗಳಲ್ಲಿ ಅವರು ಪ್ರಚಾರವನ್ನ ಮಾಡಿ ಅಭ್ಯರ್ಥಿಗಳ ಪರವಾಗಿ ಮತಬೇಟೆಗೆ ಇಳಿತಾ ಇದ್ದಾರೆ ಮಧ್ಯಾಹ್ನ ಕಿತ್ತೂರು ಹಾಗೆ ಕಾನಾಪುರ ಈ ಭಾಗದಲ್ಲೂ ಕೂಡ ಅವರು ಮತಬೇಟೆಗೆ ಇಳಿತಾರೆ ಇನ್ನು ಬೆಳಗಾವಿ ಉತ್ತರ ದಕ್ಷಿಣ ಮತಕ್ಷೇತ್ರದಲ್ಲೂ ಕೂಡ ರೋಡ್ ಶೋ ಹಾಗೆ ಸಾರ್ವಜನಿಕ ಸಭೆಯನ್ನ ಕೈಗೊಳ್ತಾರೆ ಅಂದರೆ ಬೆಳಗಾವಿ ಉತ್ತರದ ಅಭ್ಯರ್ಥಿ ಡಾಕ್ಟರ್ ರವಿ ಪಾಟೀಲ್ ಹಾಗೆ ದಕ್ಷಿಣದ ಅಭ್ಯರ್ಥಿ ಅಭಯ್ ಪಾಟೀಲ್ ಪರವಾಗಿ ಮತಬೇಟೆಯನ್ನು ಮಾಡ್ತಾರೆ ಬೈಲಹೊಂಗಲದಲ್ಲೂ ಕೂಡ ರೋಡ್ ಶೋವನ್ನು ಮಾಡ್ತಾರೆ ಸಾರ್ವಜನಿಕ ಸಭೆ ಇರುತ್ತೆ ಇನ್ನು ಅಲ್ಲಿನ ಅಭ್ಯರ್ಥಿ ಜಗದೀಶ್ ಮೆಟಗುಡ್ಡ ಪರವಾಗಿ ಅವರು ಪ್ರಚಾರವನ್ನು ಕೈಗೊಳ್ತಾರೆ ಇನ್ನು ಸಾಕಷ್ಟು ತಂತ್ರಗಳನ್ನು ಮಾಡುವ ಮೂಲಕ ಇವತ್ತೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಚಾರದಲ್ಲಿ ತೊಡಗಲಿದ್ದಾರೆ ಈಗಾಗಲೇ ಗಮನಿಸಬಹುದು ಬಿಜೆಪಿ ಭರ್ಜರಿ ರಣತಂತ್ರವನ್ನು ರೂಪಿಸುವ ಮೂಲಕ ಘಟಾನುಘಟಿ ನಾಯಕರುಗಳು ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ ಇನ್ನು ವಿಜಯಪುರ ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನು ವಿಜಯಪುರದಿಂದ ಸುನೀಲ್ ಭಾಸ್ಕರ್ ಇದ್ದಾರೆ ಹಾಗೆ ಬೆಳಗಾವಿಯಿಂದ ಅಣ್ಣಪ್ಪ ಬಾರ್ಕಿ ಇದ್ದಾರೆ ಇಬ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಈಗಾಗಲೇ ಸುನೀಲ್ ಗಮನಿಸಬಹುದು ವಿಜಯಪುರದಲ್ಲೂ ಕೂಡ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡುವ ಮೂಲಕ ಬಿಜೆಪಿ ಮತಬೇಟೆಗೆ ಇಳಿದಿದೆ ಇವತ್ತಿನ ಕಾರ್ಯಕ್ರಮಗಳು ಏನಿರುತ್ತೆ ಅದರ ಬಗ್ಗೆ ಡೀಟೇಲ್ಸ್ ಕೊಡುವುದಾದ್ರೆ ವಿಜಯಪುರಕ್ಕೆ ಘಟಾನುಘಟಿ ನಾಯಕರು ಕೂಡ ಭೇಟಿ ನೀಡುವ ಮೂಲಕ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆದಂತಹ ಫಡ್ನವೀಸ್ ಅವರು ಇಂದು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಇಂಡಿ ಪಟ್ಟಣಕ್ಕೆ ಆಗಮಿಸುವ ಮೂಲಕ ಬಿಜೆಪಿ ಅಭ್ಯರ್ಥಿ ಆದಂತಹ ಕಾಸುಗೌಡ ಬಿರಾದರ್ ಪರವಾಗಿ ಮತಯಾಚನೆಯನ್ನು ಮಾಡುತ್ತಾರೆ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ದೇವರ ಹಿಪ್ಪರಗಿ ಪಟ್ಟಣಕ್ಕೆ ಭೇಟಿ ನೀಡುವ ಮೂಲಕ ದೇವರ ಹಿಪ್ಪರಗಿ ಮತ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದಂತಹ ಸೋಮನಗೌಡ ಪಾಟೀಲ್ ಶಾಸನೂರು ಅವರ ಪರವಾಗಿ ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ ಅದೇ ಜೊತೆಗೆ ನಾಳೆ ಕೂಡ ಯೋಗಿ ಆದಿತ್ಯನಾಥ್ ಅವರು ಕೂಡ ಬಸವನ ಬಾಗೇವಾಡಿ ಹಾಗೂ ಇಂಡಿ ಮತಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಕೂಡ ಮಾಡುವಂತದ್ದು ಜೊತೆಗೆ 29ರಂದು ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರೇ ವಿಜಯಪುರ ಜಿಲ್ಲೆಗೆ ಭೇಟಿ ನೀಡುವ ಮೂಲಕ
ವಿಜಯಪುರ ನಗರದ ಸೈನಿಕ ಶಾಲೆ ಮೈದಾನದ ಆವರಣದಲ್ಲಿ ವಿಜಯಪುರ ಜಿಲ್ಲೆ 8 ವಿಧಾನಸಭಾ ಮತಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುವಂತದ್ದು ಅಲ್ಲಿನ ಶ್ರೀ ಥ್ಯಾಂಕ್ ಯು ಸುನಿಲ್ ಇಲ್ಲಿ ಗಮನಿಸಬಹುದು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಾದ್ರೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದೆ ಜೊತೆಗೆ ಅಮಿತ್ ಶಾ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಫಡ್ನವಿಸ್ ಅವರು ಕೂಡ ಇರ್ತಾರೆ ಹಾಗಾಗಿ ಯಾವ ರೀತಿ ರೂಪುರೇಷೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಎಲ್ಲೆಲ್ಲಿ ರೋಡ್ ಶೋಗಳನ್ನು ಮಾಡ್ತಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡುವುದಾದ್ರೆ ಖಂಡಿತವಾಗಲೂ ಏನಂತಂದ್ರೆ ಏನಂತಂದ್ರೆ ಇದು ಫಡ್ನವಿಸ್ ಅವರು ಏನು ವಿಜಯಪುರ ಜಿಲ್ಲೆಗೆ ಭೇಟಿಯನ್ನು ನೀಡ್ತಾ ಇದ್ರೆ ಮೊದಲಿಗೆ ಅವರು ಇಂಡಿ ಪಟ್ಟಣದಲ್ಲಿ ಅಂದ್ರೆ ಕಾರ್ಯಕರ್ತರ ಸಭೆ ನಡೆಸ್ತಾ ಇದ್ದಾರೆ ಜೊತೆಗೆ ಲಕ್ಷಾಣದಲ್ಲೂ ಕೂಡ ಸಭೆಯನ್ನ ಮಾಡ್ತಾರೆ ಜೊತೆಗೆ ನಾಳೆ ಕೂಡ ಅವರು ವಿಜಯಪುರ ಜಿಲ್ಲೆಯಲ್ಲೇ ತಮ್ಮ ಸಂಚಾರವನ್ನ ಮುಂದುವರಿಸಿರುವಂತದ್ದು ಜೊತೆಗೆ ಚಾಯ್ ಚರ್ಚಾ ಕಾರ್ಯಕ್ರಮವನ್ನು ಕೂಡ ವಿಜಯಪುರ ನಗರದಲ್ಲಿ ನಾಳೆ ಸಂಜೆ ಹೊತ್ತಿನಲ್ಲಿ ಆಯೋಜನೆ ಮಾಡಿದ್ದಾರೆ ಜೊತೆಗೆ ನಾಳೆ ಬಬಲೇಶ್ವರ ಮತಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡ್ತಾರೆ ಅದೇ ರೀತಿಯಾಗಿ ದೇವರ ಹಿಪ್ಪಿಗೆ ಮತಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಶಾಸಕರಾಗಿರುವಂತಹ ಸೋಮನಗೌಡ ಅವರೇ ಆ ಮತಕ್ಷೇತ್ರದ ಶಾಸಕರಾಗಿರುವಂತದ್ದು ಮತ್ತೊಮ್ಮೆ ದೇವರ ಹಿಪ್ಪಿಗೆ ಮತಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಎಂಬ ನಿಟ್ಟಿನಲ್ಲಿ ಸ್ವತಃ ಅಮಿತ್ ಶಾ ಅವರು ಕೂಡ ದೇವರ ಹಿಪ್ಪಿಗೆ ಮತಕ್ಷೇತ್ರದಲ್ಲಿ ಪ್ರವಾಸವನ್ನು ಕೈಗೊಂಡಿರುವಂತದ್ದು ಅಷ್ಟೇ ಅಲ್ಲದೆ ಯೋಗಿ ಆದಿತ್ಯನಾಥ್ ಅವರು ಏನು ಬರ್ತಾ ಇದ್ದಾರೆ ಇದು ಕೂಡ ಏನು ಈಗಾಗಲೇ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ತಮ್ಮ ಈ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಮತಕ್ಷೇತ್ರವನ್ನು ಹೇಗಾದ್ರೂ ಮಾಡಿ ಗೆಲ್ಲಬೇಕು ಎಂಬ ನಿಟ್ಟಿನಲ್ಲಿ ಬಸವನ ಬಾಗೇವಾಡಿಯಲ್ಲಿ ಸ್ವತಃ ಯೋಗಿ ಆದಿತ್ಯನಾಥ್ ಅವರು ಕೂಡ ಪ್ರಚಾರವನ್ನು ಕೈಗೊಂಡಿದ್ದಾರೆ ಜೊತೆಗೆ ಇಂಡಿ ಮತಕ್ಷೇತ್ರದಲ್ಲೂ ಕೂಡ ಏನು ಅದು ಕಾಂಗ್ರೆಸ್ ಶಾಸಕರಿರುವಂತಹ ಪ್ರಯುಕ್ತವಾಗಿ ಅಲ್ಲೂ ಕೂಡ ಅಂದ್ರೆ ತಮ್ಮ ಎಲ್ಲಿ ಶಾಸಕರ ಬಿಜೆಪಿ ಶಾಸಕರಿಲ್ಲೋ ಆ ಭಾಗದಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿಯವರು ಎಲ್ಲಾ ರೀತಿಯಂತ ಸಿದ್ಧತೆ ಮಾಡ್ಕೊಂಡಿರುವ ಜೊತೆಗೆ ಕೇಂದ್ರದ ನಾಯಕರು ಜೊತೆಗೆ ರಾಜ್ಯದ ನಾಯಕರು ಕೂಡ ಆ ಮತಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡ ಕೊಟ್ಟು ಅಲ್ಲಿ ಪ್ರಚಾರ ಮಾಡುವಂತದ್ದು ಕಂಡು ಬರ್ತಾ ಇರುವಂತದ್ದು ಲೀನಾತ್ರಿ. ಥ್ಯಾಂಕ್ ಯು ಸುನಿಲ್. ಈಗ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಕೂಡ ಜಾಯ್ನ್ ಆಗಿದ್ದಾರೆ. ಅಣ್ಣಪ್ಪ ಬಾರ್ಕಿ, ಈಗ ಗಮನಿಸಬಹುದು ಬೆಳಗಾವಿಯಲ್ಲಿ ಇವತ್ತು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿಯವರ ಭರ್ಜರಿ ಪ್ರಚಾರ ಇರುತ್ತೆ. ಯಾವ ರೀತಿ ರೂಟ್ ಮ್ಯಾಪ್ ಅನ್ನು ಹಾಕೊಂಡಿದ್ದಾರೆ, ಜೊತೆಗೆ ಎಲ್ಲೆಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ? ಲೀನಾತ್ರಿ, ಶತಾಯ ಗತಾಯ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಅಂತೇಳಿ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯವನ್ನ ಸಂಚಾರ ಮಾಡ್ತಾ ಇದ್ರು. ಅದರಲ್ಲೂ ಕರ್ನಾಟಕದ ಭಾಗದಲ್ಲಿ ಭರ್ಜರಿ ರೋಡ್ ಶೋ ಮಾಡುವ ಮುಖಾಂತರ ಇತ್ತೀಚೆಗೆ ಏನು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಪಕ್ಷದಿಂದ ಹೊರಗೋಗಿದ್ರು. ಹೀಗಾಗಿ ಅವರ ಕೊರತೆಯನ್ನು ನೀಗಿಸಲಿಕ್ಕೆ ಇಂದು ಗಡಿ ಜಿಲ್ಲೆ ಬೆಳಗಾವಿಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರದಲ್ಲಿ 12ಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲಬೇಕು ಅಂತೇಳಿ ಕಸರತ್ತನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಬಣ ರಾಜಕೀಯ, ಭಿನ್ನ ಮತ ಹೀಗೆ ನಾನಾ ಗೊಂದಲಗಳಿವೆ. ಹೀಗಾಗಿ ಇಂದು ಗಡಿ ಜಿಲ್ಲೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಅದರಲ್ಲೂ ಹಾಲಿ ಶಾಸಕರು ಇಬ್ಬರಿಗೆ ಟಿಕೆಟ್ ತಪ್ಪಿತ್ತು. ಇವರನ್ನು ಬಂಡಾಯದಿಂದ ಹೊರಗೆ ಹೋಗುವುದನ್ನು ಶಮನ ಮಾಡಲಿಕ್ಕೆ ಮೊನ್ನೆ ತಾನೇ ಮಾದೇವಪ್ಪ ಯಾದವಾಡ್ ಅವರು ಏನು ಕೊನೆಯ ದಿನ ಟಿಕೆಟನ್ನು ಹಿಂಪಡೆದ್ರು. ಯತ್ನಾಳ್ ಅವರು ಅವರನ್ನು ಕರೆತರ್ಕೊಳ್ಳಲಿಕ್ಕೆ ಯಶಸ್ವಿ. ಆದರೆ ಇಂದು ಆ ಕೊರತೆಯನ್ನು ನೀಗಿಸಲಿಕ್ಕೆ ರೋಡ್ ಶೋ ಮೂಲಕ ಏನು ಬೆಳಗಾವಿಗೆ ಏನು ಬಸವರಾಜ ಬೊಮ್ಮಾಯಿ ಬರ್ತಾ ಇರುವಂಥದ್ದು. 1 ಗಂಟೆ ಅಷ್ಟೊತ್ತಿಗೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ರೋಡ್ ಶೋ ಮಾಡುವ ಮುಖಾಂತರ ಮಾಂತೇಶ್ ದೊಡ್ಡಗೌಡರು, ಹಾಲಿ ಶಾಸಕರು ಏನಿದ್ದಾರೆ ಮಾಂತೇಶ್ ದೊಡ್ಡಗೌಡರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಖಾನಾಪುರ ಕ್ಷೇತ್ರ, ಸೌದತ್ತಿ, ಬೈಲಹೊಂಗಲ, ಹೀಗೆ 6 ಕಡೆ ಇಂದು ಬಸವರಾಜ ಬೊಮ್ಮಾಯಿ ಅವರು ಪ್ರಚಾರ ಮಾಡ್ತಾ ಇರುವಂಥದ್ದು. ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಕುಟುಕುವ ಮುಖಾಂತರ ವಿರೋಧ ಪಕ್ಷದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಕೂರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಟ್ಟು 18 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಿರುವಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಕೂಡ ಬೆಳಗಾವಿಯಲ್ಲೇ ಇರುವಂಥದ್ದು. ನಿನ್ನೆ ರಾಹುಲ್ ಗಾಂಧಿ ಬಂದೋದ್ರು, ಇಂದು ಕೂಡ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲೇ ಇರುವಂಥದ್ದು. ಒಟ್ಟಾರೆ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಬೆಳಗಾವಿಯತ್ತ ತಮ್ಮ ಮುಖವನ್ನು ಮಾಡಿರುವಂಥದ್ದು, ಮತದಾರರನ್ನ ಸೆಳೆಯಲಿಕ್ಕೆ ಆಮಿಷಗಳನ್ನು ಒಡ್ತಾ ಇರುವಂಥದ್ದು, ನಮ್ಮ ಸರ್ಕಾರ ಬಂದರೆ ಭರಪೂರವಾದಂಥ ಕೊಡುಗೆಯನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ಸು ಹೇಳ್ತಾ ಇದೆ, ಬಿಜೆಪಿ ಹೇಳ್ತಾ ಇದೆ, ಆದರೆ ಮತದಾರರ ಚಿತ್ತ ಯಾರದೇ ಯಾರತ್ತ ಇದೆ ಅನ್ನೋದನ್ನು ಕಾದು ನೋಡಬೇಕು ಲೀನಾತ್ರಿ. ಒಟ್ಟಾರೆ ಇಂದು ಬಸವರಾಜ ಬೊಮ್ಮಾಯಿಗೆ ಅದ್ದೂರಿಯಾಗಿ ಜನ ಸೇರ್ತಾ ಇರುವಂಥದ್ದು, ಎಲ್ಲಿ ರೋಡ್ ಶೋಗಳಲ್ಲಿ ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಇತ್ತೀಚೆಗೆ ಎಲ್ಲೆಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೋಗ್ತಾ ಇದ್ರೋ ಅಲ್ಲೂ ನಿರೀಕ್ಷೆಗೂ ಮೀರಿ ಜನ ಸೇರ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಇರುವಂಥದ್ದು, ಏನು ಬೆಳಗಾವಿಯಲ್ಲಿ ಭಿನ್ನ ಮತ ಏನಿತ್ತು ಅದನ್ನು ಶಮನ ಮಾಡಲಿಕ್ಕೆ ಇನ್ನೂ ಹರಸಾಹಸ ಪಡ್ತಾ ಇದ್ದಾರೆ ಲೀನಾತ್ರಿ. ಅಣ್ಣಪ್ಪ,